हाय हेलो नमस्ते गेळेयरे, वेलकम टू माय यूट्यूब चैनल टेक वर्ल्ड विथ रवि कुमार। एल्ला नन्न आत्मीय चैनल वीक्षकरिगे टेक वर्ल्ड विथ रवि कुमार यूट्यूब चैनल गे स्वागत सुस्वागत। स्नेहितरे इवत्तिन वीडियोदल्लि नानु निमगे नाड कचेरी सेवेगळ पट्टि मत्तु शुल्कगळु याव्याव सेवेगे एष्टेष्टु शुल्कवन्नु चार्ज माड्तारे मत्तु एष्टु दिनगळ कलावकाशवन्नु तेगेदुकोळ्तारे ಮತ್ತು ಯಾವ ಯಾವ ಸರ್ವಿಸ್ಗಳು ಅವೈಲೇಬಲ್ ಇದೆ, ಟೋಟಲ್ ಎಷ್ಟು ಸರ್ವಿಸ್ಗಳು ಅವೈಲೇಬಲ್ ಇದ್ದಾವೆ, ಮತ್ತು ಯಾವ್ಯಾವ ಸೇವೆಗೆ ಎಷ್ಟೆಷ್ಟು ಅಮೌಂಟ್ ಇದೆ ಅನ್ನೋದನ್ನು ಪೂರ್ತಿ ಲಿಸ್ಟು ಮತ್ತು ಅದರ ಡೇಟ್ಸು ಮತ್ತು ಸಮಯದ ಕಾಲಮಿತಿ ಹಾಗೂ ಸಕಾಲ ವ್ಯಾಪ್ತಿಯಲ್ಲಿ ಅವರ ಅರ್ಜಿ ವಿಲೇವಾರಿ ಸೊ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಹಾಗೆ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ। ಗೆಳೆಯರು ಏನಾಗಿದೆ ಅಂದರೆ, ನಾಡ ಕಚೇರಿಯಲ್ಲಿ ಅಂದಾಜು 42 ಬೇರೆ ಬೇರೆ ಸೇವೆಗಳು ಲಭ್ಯವಿದ್ದಾವೆ। ಸೊ ಆ ಸೇವೆಗಳ ಪರ್ಟಿಕ್ಯುಲರ್ ನಾಡ ಕಚೇರಿ ಸೇವೆಗಳ ಪಟ್ಟಿಯಲ್ಲಿ ಲಿಸ್ಟ್ ಇದ್ದಾವೆ। ಆ ಸೇವೆಗಳ 42 ಪಟ್ಟಿಯಲ್ಲಿ ಅದಕ್ಕೆ ಸಪ್ರೇಟಾಗಿ ಒಂದೊಂದು ಸೇವೆಗೆ ಒಂದೊಂದು ಶುಲ್ಕವನ್ನು ಚಾರ್ಜ್ ಮಾಡ್ತಾರೆ, ಅದಕ್ಕೆ ಸೇವಾ ಶುಲ್ಕ ಅಂತ ಕರೀತಾರೆ। ಆ ಸೇವಾ ಶುಲ್ಕವನ್ನು ಎಷ್ಟು ಚಾರ್ಜ್ ಮಾಡ್ತಾರೆ ಮತ್ತು ಎಷ್ಟು ದಿನಗಳ ಸಮಾವಕಾಶ ಸಕಾಲ ವ್ಯಾಪ್ತಿಯಲ್ಲಿ ಬರುತ್ತೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಬಹಳಷ್ಟು ಜನರ ಕಮೆಂಟ್ಸ್ ಮಾಡಿದರು ನನಗೆ, ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ। ಬನ್ನಿ ಫ್ರೆಂಡ್ಸ್, ಅಟಲ್ ಜಿ ಜನಸ್ನೇಹಿ ಕೇಂದ್ರ ಯೋಜನೆ ವತಿಯಿಂದ ನಾಡ ಕಚೇರಿಯಲ್ಲಿ ನೀವು ಬೇರೆ ಬೇರೆ ಅರ್ಜಿಗಳನ್ನ ಸಲ್ಲಿಸಿದ್ರೆ, ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ವಿದ್ಯಾರ್ಥಿಗಳಾದರೆ ಹಾಗೆ, ಪೋಷಕರಾದರೆ ಅವರು ಬೇಕಾಗಿರ್ತಂದ್ರೆ ವೃದ್ಧಾಪ್ಯವೇತನ ಇರ್ಬೋದು, ಹಾಗೆ ಬೇರೆ ಎಲ್ಲ ಸೇವೆಗಳನ್ನ ಈಗ ಆನ್ಲೈನಲ್ಲಿ ಮಾಡಿರೋದ್ರಿಂದ ಎಲ್ಲ ಸೇವೆಗಳ ಪಟ್ಟಿ ಮತ್ತು ಅದರ ಶುಲ್ಕಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರೋ ಹಾಗೆ ನಾಡ ಕಚೇರಿ ಇದು ಅಟಲ್ ಜಿ ಜನಸ್ನೇಹಿ ಕೇಂದ್ರ ಯೋಜನೆ ಆಗಿದ್ದು, ಸೊ ಇದ್ರ ಮುಖಾಂತರ ಏನಂದ್ರೆ ನಾಗರಿಕರಿಗೆ ವಿವಿಧ ಸೇವೆಗಳನ್ನು ಸುಲಭವಾಗಿ ನೀಡುವುದು ಇದರ ಮೂಲ ಉದ್ದೇಶ ಆಗಿರುತ್ತೆ। ನಾಗರಿಕರು ಆನ್ಲೈನ್ ಮೂಲಕ ವಿವಿಧ ಸೇವಾ ಪ್ರಮಾಣ ಪತ್ರಗಳನ್ನು ಪಡೆಯಬಹುದು। ಸಾರ್ವಜನಿಕ ವಿತರಣೆಗಳ ಸಕ್ರಿಯಗೊಳಿಸಲು ಬ್ಯಾಕ್ ಎಂಡ್ ತಂತ್ರಾಂಶದ ಮೂಲಕ ಪಾರದರ್ಶಕತೆ ಮತ್ತು ನಿಯಮಗಳ ಏಕರೂಪದ ಅನ್ವಯನ ಖಾತ್ರಿಗೊಳಿಸಿರ್ತಾರೆ। ಸೇವೆಗಳನ್ನು ತಂತ್ರಾಂಶದ ಮೂಲಕ ವಿತರಿಸೋದ್ರಿಂದ ನಾಗರಿಕರಿಗೆ ಏನಪ್ಪಾ ಅಂದರೆ, ತಾವು ಮನೆಯಲ್ಲೇ ಕೂತ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಮನೆಯಲ್ಲೇ ಕೂತ್ಕೊಂಡು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಅವರು ಸಕಾಲ ವ್ಯಾಪ್ತಿಯಲ್ಲಿ ತಮ್ಮ ಅರ್ಜಿನ ವಿಲೇವಾರಿ ಆಗಿದೆ ಎಲ್ಲ ತಿಳ್ಕೋಬೋದು, ಮತ್ತು ಅದರ ಜೊತೆಗೆ ಅದಕ್ಕೆ ಕಾಲಮಿತಿ ಯೋಜನೆಗಳಲ್ಲಿ ಸಂಬಂಧಪಟ್ಟ ಬಾಕಿ ಕಡತಗಳ ಬಗ್ಗೆ ನೈಜತೆಯನ್ನು ಕೂಡ ಪರಿಶೀಲಿಸಬಹುದು। ಪರ್ಟಿಕ್ಯುಲರ್ ಡಾಕ್ಯುಮೆಂಟು ಒರಿಜಿನಲು ಅಥವಾ ಡುಪ್ಲಿಕೇಟ್ ಅನ್ನೋದನ್ನು ಕೂಡ ತಿಳ್ಕೋಬೋದು। ಇವೆಲ್ಲವನ್ನು ಕೂಡ ನಾಡ ಕಚೇರಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಯೋಜನೆ ಮೂಲಕ ಸರ್ಕಾರ ಪರಿಚಯಿಸಿರುತ್ತೆ। ಮತ್ತು ಟೋಟಲ್ 42 ಆನ್ಲೈನ್ ಸೇವೆಗಳ ಪಟ್ಟಿಯನ್ನು ಈ ಯೋಜನೆ ಮುಖಾಂತರ ಜಾತಿ ಮತ್ತು ಆದಾಯ, ಜಮೀನು, ಕೃಷಿಕರಿಗೆ ಸಂಬಂಧಿಸಿದ ಸಾಮಾಜಿಕ ಭದ್ರತಾ ಪಿಂಚಣಿ ಇರ್ಬೋದು, ಎಲ್ಲನೂ ಏನಂದರೆ ಪ್ರಮುಖ ಸೇವೆಗಳನ್ನು ಇದರ ಮುಖಾಂತರ ಒದಗಿಸಿಕೊಡ್ತಾ ಇದ್ದಾರೆ। ವಿದ್ಯಾರ್ಥಿಗಳಿಗೂ ತುಂಬಾ ಅನುಕೂಲ ಇದೆ, ಹಾಗಾಗಿ ನೀವೆಲ್ಲಾದರೂ ಸದುಪಯೋಗ ಪಡ್ಕೋಬೋದು। ಇಲ್ಲಿ ನೋಡಿ ಫ್ರೆಂಡ್ಸ್, ನಾಡ ಕಚೇರಿ ಅಂತಿದೆ, ಸೊ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರ್ತವೆ, ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬರುತ್ತೆ। ಇಂಗ್ಲೀಷ್ನಲ್ಲಿ ಬೇಕಾದರೆ ಇಂಗ್ಲೀಷ್ನಲ್ಲಿ ತೆಗೆದುಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಕನ್ನಡ ಇದ್ದರೆ ಕನ್ನಡ ಅಂತ ಟಿಕ್ ಮಾಡ್ಕೊಳ್ಳಿ, ಆಮೇಲೆ ಇಲ್ಲಿ ಕನ್ನಡ ಅಂತ ಟಿಕ್ ಮಾಡಿದ್ಮೇಲೆ ಇಲ್ಲಿ ಆನ್ಲೈನ್ ಅಂತ ಕಾಣ್ತಾ ಇರೋ ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನ್ಲೈನ್ ಅರ್ಜಿನಲ್ಲಿ ಆನ್ಲೈನ್ ಅರ್ಜಿ ಸ್ಥಿತಿ, ನಾಡ ಕಚೇರಿ ಪ್ರಮಾಣ ಪತ್ರ ಪರಿಶೀಲನೆ, ಆನ್ಲೈನ್ ಸೇವೆಗಳು ಮತ್ತು ಶುಲ್ಕಗಳು, ಆನ್ಲೈನ್ ಸೇವೆಗಳು ಮತ್ತು ಶುಲ್ಕಗಳ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಸೇವೆಗಳ ಪಟ್ಟಿ ಮತ್ತು ಶುಲ್ಕಗಳು ಅಂತ ಬರುತ್ತೆ। ಬಂದಮೇಲೆ ಗೆಳೆಯರೇ ಇಲ್ಲಿ ನೋಡಿ, ಅಟಲ್ ಜಿ ಜನಸ್ನೇಹಿ ಕೇಂದ್ರ ಯೋಜನೆಯಲ್ಲಿ ನೀಡಲಾಗುತ್ತಿರುವ ಆನ್ಲೈನ್ ಸೇವೆಗಳ ಪಟ್ಟಿ, ಸೊ ಟೋಟಲಿ 42 ಯೋಜನೆಗಳ ಪಟ್ಟಿ ಇದೆ, 43 ಸೇರಿಸಿದ್ದಾರೆ ಒಂದು, ಸೊ ಟೋಟಲ್ 42 ಇದ್ದಾವೆ। ಸೊ ಅದರ ಜೊತೆಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆ, ಶೋ 10 ಎಂಟ್ರೀಸ್ ಅಂತದೆ, ಇದನ್ನು ಏನು ಮಾಡಿ ಚೇಂಜ್ ಮಾಡಿಕೊಂಡು 100 ಎಂಟ್ರೀಸ್ ಅಂತ ಕೊಡಿ, ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಲಿಸ್ಟ್ಗಳು ನಿಮಗೆ ಬರ್ತಾ ಹೋಗುತ್ತೆ। ಎಷ್ಟು ಇದೆ ನೋಡಿ, 42 ಎಂಟ್ರೀಸ್ ಇದ್ದಾವೆ, ಅಂದರೆ 42 ಸೇವೆಗಳ ಪಟ್ಟಿ ಇದ್ದಾವೆ ನೋಡಿ। ಸೊ ಆ ಪಟ್ಟಿಗಳು ಯಾವ್ಯಾವಪ್ಪ, ಕಾಲಮಿತಿ ಎಷ್ಟು ಕೆಲಸ ದಿನಗಳಲ್ಲಿ ಮಾಡಿಕೊಡ್ತಾರೆ, ಸೇವಾ ಶುಲ್ಕ ಎಷ್ಟು ಚಾರ್ಜು ಅನ್ನೋದನ್ನು ಒಂದೊಂದೇ ನೋಡ್ತಾ ಹೋಗೋಣ। ಮೊದಲನೇದಾಗಿ ವ್ಯವಸಾಯಗಾರರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ 25, ಸೇವಾ ಶುಲ್ಕ 14 ದಿನ ಕಾಲಮಿತಿ। ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ 25, ಸೇವಾ ಶುಲ್ಕ 25 ರೂಪಾಯಿ, 14 ದಿನ ಕಾಲಮಿತಿ। ವ್ಯವಸಾಯಗಾರ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ 25 ರೂಪಾಯಿ ಸೇವಾ ಶುಲ್ಕ 14 ದಿನ। ವಂಶ ವೃಕ್ಷದ್ದು 25 ಸೇವಾ ಶುಲ್ಕ 14 ರೂಪಾಯಿ। ಬೋನಿಫೈಡ್ ದೃಢೀಕರಣ ಪತ್ರ 25 ಸೇವಾ ಶುಲ್ಕ 7 ದಿನ ಕಾಲಮಿತಿ, ಅಂದರೆ 7 ದಿನ ಮ್ಯಾಕ್ಸಿಮಮ್ ಡೇಟ್ಸು ಅಂತಾರೆ। ಜಾತಿ ಮತ್ತು ಆದಾಯ ದೃಢೀಕರಣ ಪ್ರಮಾಣ ಪತ್ರ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ 25 ರೂಪಾಯಿ ಸೇವಾ ಶುಲ್ಕ 21 ದಿನ ಕಾಲಮಿತಿ। ಅದ್ರ ಒಳಗಡೆನೂ ಆಗ್ಬೋದು, ಅವರು ಫ್ರೀ ಇದ್ರಪ್ಪ ಅಂದರೆ, ಯಾವುದೇ ಒಂದು ವರ್ಕ್ ಪ್ರೆಷರ್ ಇಲ್ಲ ಅಂದರೆ ಅವ್ರಿಗೆ ಈಸಿಯಾಗಿ ಸೊ
ಕಡಿಮೆ ಸಮಯದಲ್ಲಿ ಕೂಡ ವಿಲೇವಾರಿ ಮಾಡಬಹುದು. ಬಟ್ ಮ್ಯಾಕ್ಸಿಮಮ್ ಸಕಾಲ ವ್ಯಾಪ್ತಿ ಬಂದಿರೋದು 21 ದಿನ. ಜಾತಿ ಪ್ರಮಾಣ ಪತ್ರ ಅಷ್ಟೇ, ಪ್ರವರ್ಗ 1ರವರಿಗೆ 25% ಸೇವಾ ಶುಲ್ಕ 21 ದಿನ, ಎಸ್ ಸಿ ಎಸ್ ಟಿ ಅವರಿಗೆ 25% ಸೇವಾ ಶುಲ್ಕ 21 ದಿನ ಕಾಲಮಿತಿಯಲ್ಲಿ ಅವರಿಗೆ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಎಸ್ ಸಿ ಎಸ್ ಟಿ ಅವರಿಗೆ ಪ್ರಮಾಣ ಪತ್ರ. ವಸತಿ ದೃಢೀಕರಣ ಪತ್ರ 25% ಸೇವಾ ಶುಲ್ಕ 14 ದಿನ ಕಾಲಮಿತಿ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಸತಿ ಮತ್ತು ಅರ್ಹತಾ ದೃಢೀಕರಣ ಪತ್ರ 25% ಸೇವಾ ಶುಲ್ಕ 30 ದಿನ ಕಾಲಮಿತಿ. ಅನುಕಂಪದ ಆಧಾರ ನೇಮಕಾತಿ ದೃಢೀಕರಣ ಪತ್ರ 25 ಸೇವಾ ಶುಲ್ಕ 25 ರೂಪಾಯಿ 21 ಕಾಲಮಿತಿ. ಉದ್ಯೋಗದ ಉದ್ದೇಶಕ್ಕಾಗಿ ಜಾಬ್ ಸರ್ಟಿಫಿಕೇಟ್ 25 ರೂಪಾಯಿ 21 ದಿನ ಕಾಲಮಿತಿ. ಭೂ ಪ್ರಮಾಣ ಪತ್ರ 25 ರೂಪಾಯಿ 7 ದಿನ ಕಾಲಮಿತಿ. ಜಮೀನು ಇಲ್ಲ 25 ರೂಪಾಯಿ 7 ದಿನ ಕಾಲಮಿತಿ. ಜೀವಂತ ಲೈಫ್ ಸರ್ಟಿಫಿಕೇಟ್ 25 ರೂಪಾಯಿ 7 ದಿನ. ಆದಾಯ ಪ್ರಮಾಣ ಪತ್ರ 25 ರೂಪಾಯಿ 21 ದಿನ. ಸರ್ಕಾರಿ ನೌಕರಿಲಿ ಇಲ್ಲ ಅಂತ ದೃಢೀಕರಣ ಮಾಡಲಿಕ್ಕೆ 25 ರೂಪಾಯಿ 7 ದಿನ ಕಾಲಮಿತಿ. ಮರುವಿವಾಹ ಆಗದಿರುವ ಬಗ್ಗೆ ಪ್ರಮಾಣ ಪತ್ರ 25 ರೂಪಾಯಿ 14 ದಿನ. ಕ್ರಿಮಿಲಿಯರಿಗೆ ಸೇರಿಲ್ಲ ಅಂತೇಳಿ 25 ರೂಪಾಯಿ 7 ದಿನ. ಗೇಣಿ ರೈತ ದೃಢೀಕರಣ ಪತ್ರ 25 ರೂಪಾಯಿ 7 ದಿನ. ಇತರ ಹಿಂದುಳಿದ ವರ್ಗ ದೃಢೀಕರಣ ಪತ್ರ 25 ರೂಪಾಯಿ 21 ದಿನ. ಜನಸಂಖ್ಯೆ 25 ರೂಪಾಯಿ 7 ದಿನ. ವಾಸಸ್ಥಳ ದೃಢೀಕರಣ ಪತ್ರ 25 ರೂಪಾಯಿ 7 ದಿನ. ಸಣ್ಣ ಹಿಡುವಳಿದಾರ ದೃಢೀಕರಣ ಪತ್ರ 25 ರೂಪಾಯಿ 14 ದಿನ. ಸಾಲ ತೀರಿಸುವ ಶಕ್ತಿ ದೃಢೀಕರಣ ಪತ್ರ 25 ರೂಪಾಯಿ 21 ದಿನ. ಮೃತ ಕುಟುಂಬ ಜೀವನ ಸದಸ್ಯ ದೃಢೀಕರಣ ಪತ್ರ 25 ರೂಪಾಯಿ 14 ದಿನ. ನಿರುದ್ಯೋಗಿ ದೃಢೀಕರಣ ಪತ್ರ 25 ರೂಪಾಯಿ 7 ದಿನ. ವಿಧವಾ ದೃಢೀಕರಣ ಪತ್ರ 25 ರೂಪಾಯಿ 7 ದಿನ. ಅಲ್ಪಸಂಖ್ಯಾತ ಪ್ರಮಾಣ ಪತ್ರ 25 ರೂಪಾಯಿ 21 ದಿನ. ಆದಾಯ ಮತ್ತು ಸ್ವತ್ತು ಪ್ರಮಾಣ ಪತ್ರ 25 ರೂಪಾಯಿ 21 ದಿನ. ಅಂಗವಿಕಲ ಪೋಷಣ ಪ್ರಮಾಣ ಪತ್ರ 0 ರೂಪೀಸು ಇವು 45 ದಿನ. ನಿರ್ಗತಿಕರು 0 ರೂಪೀಸು 45 ದಿನ. ಸಂಧ್ಯಾ ಸುರಕ್ಷಣೆ 0 ರೂಪೀಸು 45 ರೂಪಾಯಿ, ಅಂದರೆ ಇವಕ್ಕೆ ಚಾರ್ಜಸ್ ಇರೋದಿಲ್ಲ. ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ 0 ರೂಪೀಸು 70 ಡೇಸ್. ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ 0 ರೂಪೀಸ್ 45 ಡೇಸ್. ಮೈತ್ರಿ 0 ರೂಪೀಸ್ 45 ಡೇಸ್. ಮನಸ್ವಿನಿ 0 ರೂಪೀಸ್ 45 ಡೇಸ್. ಅಂತ್ಯ ಸಂಸ್ಕಾರ ಯೋಜನೆ 0 ರೂಪೀಸ್ 10 ಡೇಸ್. ಆಶ್ರಿತ ದಾಳಿಗಳ ಮಹಿಳೆಯ ವೇತನ 0 ರೂಪೀಸ್ 45 ಡೇಸ್. ರೈತರ ವಿಧವಾ ವೇತನ 0 ರೂಪೀಸ್ 45 ಡೇಸ್. ಎಂಡೋಸಲ್ಫಾನ್ ವಿಕ್ಟಿಮ್ 0 ರೂಪೀಸ್ 30 ಡೇಸ್. ಸೊ ಈ ಥರ ಏನಂದರೆ ಸೇವಾ ಶುಲ್ಕ ಎಷ್ಟು ಚಾರ್ಜ್ ಮಾಡ್ತಾರೆ, ಆಮೇಲೆ ಆನ್ಲೈನಲ್ಲಿ ಸಕಾಲದಲ್ಲಿ ಅವೈಲೇಬಲ್ ಇರತಕ್ಕಂಥ ಸೇವೆಗಳ ಪಟ್ಟಿ ಮತ್ತು ಸಕಾಲ ಕಾಲಮಿತಿಯನ್ನು ವಿವರಗಳನ್ನು ನಿಮ್ಮ ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ ಗೆಳೆಯರೇ. ಹಾಗಾಗಿ ಈ ಇನ್ಫಾರ್ಮೇಷನ್ನಲ್ಲೇ ಭಾಳಷ್ಟು ಇನ್ಫಾರ್ಮೇಷನ್ಸ್ಗಳು ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಭಾಳ ಜನ ಕೇಳ್ತಾ ಇದ್ರು ನಮಗೆ ಸಾಮಾಜಿಕ ಭದ್ರತಾ ಪಿಂಚಣಿಗೆ ಎಷ್ಟು ದಿನ ಕಾಲಮಿತಿ ಇದೆ, ಜಮೀನು ಮತ್ತು ಕೃಷಿಕರಿಗೆ ಸಂಬಂಧಿತ ಇರ್ಬೋದು, ಜಾತಿ ಆದಾಯ ಇರ್ಬೋದು, ಕಾಸ್ಟ್ ಇನ್ಕಮ್ ಇರ್ಬೋದು, ಬೇರೆ ಬೇರೆ ಎಲ್ಲ ಯೋಜನೆಗಳ ಬಗ್ಗೆ ಎಷ್ಟು ಸೇವಾ ಶುಲ್ಕ ಚಾರ್ಜ್ ಮಾಡ್ತಾರೆ ಮತ್ತು ಎಷ್ಟು ಸಕಾಲಮಿತಿ ಇದೆ ಮತ್ತು ಯಾವುದಕ್ಕೆ ಚಾರ್ಜ್ ಇಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಲಿಂಕ್ನ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಕೂಡ ನೀವು ನೋಡ್ಕೋಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು 1 ಆ್ಯಂಡ್ ಆಲ್.